गातिरदि निउत यतिवर ज्ञाने ಪ್ರಿಯ ಮಂಗಳ ಸುಗುಣ ತರಂಗ ಮುನಿ ಕುಲೋತ್ತುಂಗ ಕಾಣಮ್ಮ 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 ಈ ಹೊತ್ತಿನಲ್ಲಿ ಸೂಕ್ತ ಪರೀಕ್ಷೆಯ ಅಗತ್ಯವಿದೆ ಅದೇಕೆ ಗುರುದೇವ ನಮ್ಮ ಕಾಣಿಕೆ ಸ್ವೀಕರಿಸಲು ಹಿಂಜರಿಯುತ್ತಿದ್ದೀರಿ ಹಿಂಜರಿಕೆಯ ಮಾತೇ ಇಲ್ಲ ನವಾಬರೇ ಇದನ್ನು ನಮ್ಮ ಶ್ರೀಹರಿ ಯಾವ ರೀತಿ ಸ್ವೀಕರಿಸಬೇಕೆಂದು ಸಂಕಲ್ಪಿಸುತ್ತಾನೋ ಆ ರೀತಿ ಸ್ವೀಕರಿಸಿಯೇ ತೀರುತ್ತಾನೆ ಈಗ ಆ ಮೇಲ್ವಸ್ತ್ರವನ್ನು ತೆರೆಯಿರಿ ನೀವಿದ್ದ ಕಾಣಿಕೆಯನ್ನು ನಿಮ್ಮವರೆಲ್ಲ ವೀಕ್ಷಿಸಲಿ Thank you.
ನವಾಬರೇ, ನಮ್ಮ ಮೂಲ ರಾಮದೇವರಿಗೆ ಬಹಳ ಪ್ರಿಯವಾದ ಫಲಗಳನ್ನೇ ತರಿಸಿದ್ದಿ. ನಮ್ಮ ಮೂಲ ರಾಮ ಸಂತೃಪ್ತನಾದ. ಇದೇಕೆ ನವಾಬರು ಗೊಂದಲಕ್ಕೀಡಾಗಿದ್ದೀರಿ? ನಮ್ಮ ಸತ್ವವನ್ನು ಪರೀಕ್ಷಿಸಲು ತಾವು ಸಂಕಲ್ಪಿಸಿದಿರಿ. ನಿಮ್ಮ ಸಂಕಲ್ಪದಲ್ಲಿಯೋ ಶ್ರೀಹರಿ ಇದ್ದಾನೆ. ನಮ್ಮ ಸತ್ವವನ್ನು ಕಾಯುವ ಕಾಯಕವು ಅವನತ್ತೆ. ಅವನೆಂದು ನಮ್ಮ ಕೈ ಬಿಡುವುದಿಲ್ಲ, ಚಿಂತಿಸದಿರಿ. ಆದರೆ ನಾವು ನಿಷೇಧದ ವಸ್ತುಗಳನ್ನು ಈ ಅರಿವಾಣದಲ್ಲಿಟ್ಟಿದ್ದೆವು, ಮಾಂಸವನ್ನಿಟ್ಟಿದ್ದೆವು. ನಿಷಿದ್ಧ ವಸ್ತುಗಳು, ಈ ಫಲಪುಷ್ಪಗಳು, ನಾವು, ನೀವು, ಈ ಜೀವ ಜಗತ್ತು ಎಲ್ಲವೂ ಪಂಚಭೂತಗಳಿಂದ ನಿರ್ಮಾಣವಾದದ್ದು. ಅದನ್ನೇ ನೀವೊಂದು ರೂಪದಲ್ಲಿ ಇರಿಸಿದ್ದೀರಿ, ನಾವೊಂದು ರೂಪದಿಂದ ಅದನ್ನು ಕಂಡೆವು ಅಷ್ಟೆ. ಬಿಡಿ, ಚಿಂತೆಯಿಲ್ಲ. ಗುರುದೇವ, ನನ್ನದು ಅಪರಾಧವಾಯಿತು. ಪ್ರತ್ಯಕ್ಷ ಅಲ್ಲಾವಿನ ಕರುಣಾರೂಪದಂತಿರುವ ನಿಮ್ಮನ್ನು ಪರೀಕ್ಷಿಸಲು ಪ್ರಯತ್ನ ಮಾಡಿ ತಪ್ಪು ಮಾಡಿದೆ. ನನ್ನನ್ನು ಕ್ಷಮಿಸಿ, ನೀವು ಮಹಿಮಾನ್ವಿತರು. ನೀವು ಮುನಿದರೆ ನನ್ನ ರಾಜ್ಯವೇ ನಾಶವಾದೀತು. ಕ್ಷಮೆ ನೀಡಿ ತಂದೆ, ಕ್ಷಮೆ ನೀಡಿ ಹರಸಿ. ಶ್ರೀ ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ. ಇಂದು ಘಟಿಸಿದ ಘಟನೆಯಿಂದ ನಾವು ಕಿಂಚಿತ್ತೂ ವಿಚಲಿತರಾಗಿಲ್ಲವಲ್ಲ? ಏಕೆ ವೃಥ ಗೊಂದಲಕ್ಕೀಡಾಗುತ್ತಿದ್ದೀರಿ? ಗುರುದೇವ, ತಾವು ಸಮಸ್ಥಿತಿ ಉಳ್ಳವರು. ತಮ್ಮನ್ನು ಅವಮಾನಿಸಿದರೆ ಗೋಹತ್ಯೆ, ಮಾತೃಹತ್ಯೆ ಮಾಡಿದಂತಹ ಮಹಾಪಾತಕವು ಬೆನ್ನು ಹತ್ತುವುದಿಲ್ಲವೇ?